ಈಗ ಹೊರಗಡೆ ಇದೆ, ಇನ್ನು ಚೆನ್ನಾಗಿದೆ. ಗಾಜಿಂದು ವಸ್ತು ಇಟ್ಟಿದ್ದೀನಿ ವೆಸಲ್, ಅದರೊಳಗೆ ನಾನು ಎರಡು ಕೆಮಿಕಲ್ಸ್ ಹಾಕ್ತಾ ಇದ್ದೀನಿ. ಈ ಕೆಮಿಕಲ್ ಬಂದು ಎಕ್ಸಿಯಲ್ಲು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಈಗ ನಾನು ಅದಕ್ಕೆ ಸೋಡಿಯಂ ಥ್ರಿಯೋಸಲ್ಫೇಟ್ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ನೋಡ್ತಾ ಇರೋ ಹಾಗೇ ಅಲ್ಲಿ ಕಾಣಿಸ್ತಾ ಇರೋವಂಥ ಬೆಳಕಿನ ಪ್ರದೇಶ ಏನಿತ್ತು ಅದ್ರ ಕಲರ್ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಕಾಣಿಸ್ತಾ ಇದೆಯಾ ಬೆಳ್ಳಿ ಕಾಣಿಸ್ತಾ ಇದ್ದ ಬೆಳಕು, ಇಲ್ಲಿ ನೋಡಿ ಸ್ವಲ್ಪ ಆರೆಂಜ್ ಛಾಯೆ ಕಾಣಿಸ್ತಾ ಇದೆ. ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಕೆಂಪಾಗ್ಬಿಡುತ್ತೆ. ಓಕೆ, ಏನು ಮಾಡುತ್ತೆ ಅಂದರೆ ಈ ಕೆಂಪು ಲೈಟ್ನ ಹೆಚ್ಚು ಸ್ಕ್ಯಾಟರ್ ಮಾಡುತ್ತೆ. ಅಂಡ್ ಸಣ್ಣಲ್ಲಿರುವಂಥ ಬೇರೆ ಎಲ್ಲ ಸಣ್ಣ ಮಿಟ್ ಮಾಡ್ತಿರೋ ಬೇರೆ ಎಲ್ಲ ಲೈಟ್ಸ್ನ ಸ್ಕ್ಯಾಟರ್ ಮಾಡುತ್ತೆ. ಸೊ ಜಾಸ್ತಿ ವೇವ್ಲೆಂತ್ ದೊಡ್ಡ ವೇವ್ಲೆಂತ್ ಇರುವಂಥ ರೆಡ್ ಲೈಟು ಹೆಚ್ಚು ಸ್ಕ್ಯಾಟರ್ ಆಗೋದಿಲ್ಲ. ಹಾಗಾಗಿ ಅದು ಭೂಮಿ ದಟ್ಟವಾದ ನೆರಳಿನ ಪ್ರದೇಶ ಏನಿರುತ್ತೆ ಆ ಪ್ರದೇಶನ ರೀಚ್ ಆಗುತ್ತೆ. ಆ ದಟ್ಟವಾದ ನೆರಳಲ್ಲಿರೋ ಚಂದ್ರ ಅದರಿಂದಾಗಿ ಕೆಂಪಾಗಿ ಕಾಣಿಸ್ತದೆ. ಅದ್ರ ಮೇಲೆ ಕೆಂಪು ಬೆಳಕು ಮಾತ್ರ ಬೀಳೋದ್ರಿಂದ ಕೆಂಪಾಗಿ ಕಾಣಿಸ್ತದೆ ಭೂಮಿ ಮತ್ತು ಚಂದ್ರ. ಓಕೆ, ಸೊ ನಮಗೆ ಗೊತ್ತಿಲ್ಲ ಹಾಗೆ ಚಂದ್ರನಿಗೆ ತಂದೆ ಆದ ಬೆಳಕಿಲ್ಲ, ಅದು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತೆ. ಮತ್ತು ಸೂರ್ಯ ಮತ್ತು ಚಂದ್ರ ಈ ರೀತಿ ಒಂದು ಸಿಚುವೇಶನ್ನಲ್ಲಿದ್ದಾಗ ನಮಗೆ ಪೂರ್ವದಲ್ಲಿ ಸೂರ್ಯ ಉದಯವಾಗ್ತಾ ಇರುವಾಗ ಪಶ್ಚಿಮದಲ್ಲಿ ಚಂದ್ರ ಮುಳುಗ್ತಾ ಇದೆ ಅನ್ನೋ ಥರ ಇದ್ದಾಗ, ಅಥವಾ ಬದಲಿಗೆ ಸೂರ್ಯ ಮುಳುಗ್ತಾ ಇರೋ ಟೈಮ್ನಲ್ಲಿ ಚಂದ್ರ ಉದಯ ಆಗ್ತಾ ಇದೆ ಅನ್ನೋ ಥರ ಇದ್ದಾಗ ನಮಗೆ ಅದು ಹುಣ್ಣಿಮೆ ಸನ್ನಿವೇಶ ಆಗಿರುತ್ತೆ. ಅವು ಪರ್ಫೆಕ್ಟ್ಲಿ ಒಂದು ಈ ಬದಿಗಾದರೆ ಇನ್ನೊಂದು ಆ ಬದಿಗಿದ್ರೆ ಅವಾಗ ಹುಣ್ಣಿಮೆ ಸನ್ನಿವೇಶ ಇರುತ್ತೆ. ಆ್ಯಂಡ್ ಎಲ್ಲ ಹುಣ್ಣಿಮೆಗಳಲ್ಲೂ ಈ ರೀತಿ ಇರುತ್ತೆ. ಬೇರೆಲ್ಲ ಹುಣ್ಣಿಮೆಗಳಲ್ಲಿ ಸೊ ಇಲ್ಲಿ ಭೂಮಿ ಇದೆ, ಈ ಕಡೆಗೆ ಚಂದ್ರ, ಆ ಕಡೆಗೆ ಸೂರ್ಯ. ಸೊ ಸೂರ್ಯ ಚಂದ್ರನ ನಡುವೆ ಭೂಮಿ ಇದೆ. ಬಟ್ ಇಲ್ಲೇನಾಗ್ತಾ ಇದೆ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಅದು ಪ್ರತಿಫಲಿಸಿ ನಮ್ಮನ್ನು ತಲುಪ್ತಾ ಇದೆ. ಸೊ ಈಗ ನಾವು ಇಡೀ ಎಂಟೈರ್ ಇಲ್ಯುಮಿನೇಟೆಡ್ ಪೋರ್ಷನ್ ಏನಿದೆ ಚಂದ್ರನದು ಅದಷ್ಟು ನಾವು ನೋಡ್ತೀವಿ. ಈ ಸನ್ನಿವೇಶನೇ ಹುಣ್ಣಿಮೆ. ಓಕೆ, ಸೊ ಈ ರೀತಿ ಅವು ಮೂರು ಒಂದೇ ಇದರಲ್ಲಿದ್ದಾಗ ಒಂದೇ ಲೈನಲ್ಲಿದೆ ಅಂತ ಕಂಡಾಗ ಈ ಸನ್ನಿವೇಶ ಹುಣ್ಣಿಮೆ. ಆದರೆ ಅದೇ ಪ್ರತಿ ಸಲನು ಇವಾಗ ನೋಡಿ ಮತ್ತೆ ಆ ಸ್ಥಾನಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಆಗ್ಬೇಕಾಗಿತ್ತು. ಇದು ಹುಣ್ಣಿಮೆ, ಇದು ಹುಣ್ಣಿಮೆ ಸನ್ನಿವೇಶನೇ. ಆದ್ರಲ್ಲೇನಾಗ್ತಾ ಇದೆ, ಸೂರ್ಯನಿಂದ ಬರ್ತಾ ಇರೋ ಬೆಳಕು ಭೂಮಿ ಮೇಲೆ ಬೀಳುತ್ತೆ, ಭೂಮಿದು ನೆರಳು ಬೀಳ್ತಾ ಇದೆ, ಕಾಣಿಸ್ತಾ ಇದೆ ಭೂಮಿಗಳು. ಸೊ ಆ ಭೂಮಿ ನೆರಳಿರ್ತಕ್ಕಂಥ ಪ್ರದೇಶದಲ್ಲಿ ಚಂದ್ರ ಹೋಗ್ತಾ ಇದೆ, ಚಂದ್ರ ಹಾದು ಹೋಗ್ತಾ ಇದೆ. ಅವಾಗ ಏನಾಗುತ್ತೆ, ಚಂದ್ರನ ಮೇಲೆ ಸೂರ್ಯನ ಬೆಳಕು ತಲುಪ್ತಾ ಇದೆ. ಸೊ ಈ ಸನ್ನಿವೇಶನೇ ನಾವು ಚಂದ್ರಗ್ರಹಣ ಅಂತ ಕರೀವಿ, ಅದೇ ಲೂನಾರ್ ಎಕ್ಲಿಪ್ಸ್. ಸೊ ಮತ್ತೆ ಏನಾಗುತ್ತೆ, ಅದು ತನ್ನ ಆರ್ಬಿಟ್ನಲ್ಲೇ ಅದ್ರ ಮುಂದೆ ಹೋಗ್ತಾ ಅದು ಅದರಿಂದ ಆಚೆ ಬಂದಿದೆ. ಓಕೆ, ಬಟ್ ಈ ಪೂರ್ಣಾವಸ್ಥೆಯಲ್ಲಿದ್ದಾಗ ಕಂಪ್ಲೀಟ್ಲಿ ಡಾರ್ಕ್ ನೆರಳು ಏನು ಬರ್ತಾ ಇದೆ ಭೂಮಿದು ಈ ಪರ್ಟಿಕ್ಯುಲರ್ ಈ ನೆರಳಿನ ಪ್ರದೇಶ ನೋಡಿದ್ರೆ ಈ ಮಧ್ಯದಲ್ಲಿ ನಿಮ್ಗೆ ಡಾರ್ಕ್ ನೆರಳು ಬೀಳ್ತಾ ಇದೆ, ಸುತ್ತ ನಿಮ್ಗೆ ಒಂದು ತೆಳುವಾದ ನೆರಳಿನ ಪ್ರದೇಶನೂ ಕಾಣಿಸ್ತಾ ಇದೆ. ಬಟ್ ಆಕ್ಚುಲ್ ಸೂರ್ಯ ಮತ್ತು ಭೂಮಿ ನೋಡಿದ್ರೆ ಇದು ಅಂಬ್ರ, ಪೆನಂಬ್ರ ಇನ್ನು ತುಂಬ ದೊಡ್ಡದು ಬರುತ್ತೆ. ಈ ಲೈಟ್ ಸೋರ್ಸ್ ಅಷ್ಟು ಬ್ರೈಟ್ ಇಲ್ಲ ಮತ್ತು ಬೇಡ. ಆ್ಯಕ್ಚುಲಾಗಿ ಏನಪ್ಪ ಅಂತಂದರೆ ಅದ್ರ ಮೇಲೆ ಬೆಳಕು ಬೀಳಬಾರ್ದು. ಬಟ್ ಆ ಟೈಮ್ನಲ್ಲಿ ಚಂದ್ರ ನಮಗೆ